ಹೆಲ್ದಿ ಕಾಫಿ, ಭಾರತದ ನಂಬರ್ ಒನ್ ಸ್ಟೇಟ್ ಕಾಫಿ. ಇದು ಕಾಫಿ ಹಾಲು ಮತ್ತು ಸೀಮಿಯ ಮಿಶ್ರಿತವಾದದ್ದು. ಗ್ರೇಟ್ ಟೇಸ್ಟ್ ಅಂಡ್ ಎನರ್ಜೆಟಿಕ್ ಕಾಫಿ. ವೇಳೆ ಉಳಿತಾಯ ಮತ್ತು ಸರಳ ತಯಾರಿಕೆಗೆ ಸೂತ್ರ ಕೇವಲ 20 ಸೆಕೆಂಡ್ ಮಾತ್ರ. ಒಂದು ಲೋಟ ಬಿಸಿ ನೀರಿನಲ್ಲಿ ಸ್ನ್ಯಾಚ್ ಹರಿದು ಹಾಕಿ ಕಾಫಿಯ ಸ್ವಾದ ಅನುಭವಿಸಿ. ಹೆಲ್ತ್ ಬೆನಿಫಿಟ್ಸ್ ಆಫ್ ಕಾಫಿ ಕ್ರೆಶ್ 100 ನ್ಯಾಚುರಲ್ ಸ್ಕಿನ್ನರ್ ಓವರ್ ಹೆಲ್ತ್ ಡಯಟ್ ಕಾಫಿ ಇಂಪ್ರೋ ಡೈಜೆಸ್ಟಿವ್ ಸ್ಟೀಮ್ ನೋ ಕ್ಯಾಲೋರೀಸ್. ಈ ಕಾಫಿ ಬೆಳಗಾವಿ ಜಿಲ್ಲಾದ್ಯಂತ ದೊರೆಯುತ್ತದೆ. ಫೋನ್ ಮಾಡಿ ಪಡೆದುಕೊಳ್ಳಿ. ಫೋನ್ ನಂಬರ್ ರಾಹುಲ್ ಸಿಂಧೆ 9591137609 9739057660. ನಮಸ್ಕಾರ, ಎಸ್ 9 ಟಿವಿಗೆ ಸ್ವಾಗತ. ನಾನು ವೀರೇಶ್. ಈಗ ಎಸ್ 9 ಟಿವಿಯಲ್ಲಿ ರಾಜ್ಯದ ಸಂಕ್ಷಿಪ್ತವಾದ ವರದಿಗಳನ್ನು ನೋಡೋಣ. ಇಂದು ಕೇಂದ್ರ ಸರ್ಕಾರದ 2ನೇ ಬಜೆಟ್ ಮಂಡನೆಯಾಗಲಿದ್ದು ಈ ಬಗ್ಗೆ ರಾಜ್ಯ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ದೇಶದ ಆರ್ಥಿಕತೆ ಬಹಳಷ್ಟು ನಿಧಾನಗತಿಯಲ್ಲಿ ಸಾಗುತ್ತಿದೆ. ವಿಶ್ವದ ಅವರೇಜ್ JDP ಗ್ರೋತ್ ಶೇಕಡಾ 2ಕ್ಕಿಂತ ಹೆಚ್ಚಿಲ್ಲ. ಕಠಿಣ ಆರ್ಥಿಕ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕೇಂದ್ರ ಬಜೆಟ್ ಮಂಡನೆಯಾಗುತ್ತಿದ್ದು ಕೆಲ ಯೋಜನೆಗಳ ಮರು ಮಾರ್ಪಾಡು ಮಾಡಿ ದೇಶದಲ್ಲಿ ಅಸೆಟ್ ಕ್ರಿಯೇಟ್ ಮಾಡುವ ಕೆಲಸಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹಾಗೆ ಯೂತ್ ಎನರ್ಜಿ ಭಾರತಕ್ಕೆ ಇದೆ, ಹೂಡಿಕೆಗಾಗಿ ಪೂರಕವಾದ ವಾತಾವರಣ ಭಾರತದಲ್ಲಿದೆ, ಆರ್ಥಿಕ ಹಿಂಜರಿತ ಮೀರಿ ಕೆಲಸ ಮಾಡುವ ಪ್ರಯತ್ನ ಮಾಡಲಾಗುತ್ತಿದೆ, ಅಭಿವೃದ್ಧಿ ಪೂರಕವಾದ ಒಂದು ಬಜೆಟ್ ಇರುತ್ತೆ, ಟ್ಯಾಕ್ಸ್ನಲ್ಲಿ ಸರಳೀಕರಣ ಮಾಡುವ ವ್ಯವಸ್ಥೆ ಈ ಬಾರಿ ಕಾಣಬಹುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಿಡಕಲ್ ಜಲಾಶಯದಿಂದ ಕಾಲುವೆಗೆ ನೀರು ಬಿಟ್ಟ ಪರಿಣಾಮ ಓವರ್ಫುಲ್ ಆಗಿ ನೀರು ರಸ್ತೆ ಮೇಲೆ ಹರಿದಾಡುತ್ತಿರುವ ಬಗ್ಗೆ ನಮ್ಮ S9 ವರದಿ ಮಾಡಿತ್ತು. ಈಗ ಈ ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ಕ್ರಾಸ್ ಬಳಿ ನಡೆದ ಈ ಘಟನೆಯಿಂದಾಗಿ ಕಾಲುವೆ ಸ್ವಚ್ಛತೆ ಮಾಡಿ ನೀರು ಸಹಜವಾಗಿ ಹರಿದು ಬರುತ್ತಿದೆ. ಈಗ ಕಾಲುವೆ ನೀರು ಸಹಜವಾಗಿ ಬದಿಗೆ ಪೋಲಾಗದಂತೆ ಹರಿಯುತ್ತಿದ್ದು ಈ ನೀರಿನಿಂದ ಬೆಳೆಗಾರರಲ್ಲಿ ಮಂದಹಾಸ ಮೂಡಿ ಕೃಷಿಯಲ್ಲಿ ರೈತರು ತೊಡಗಿದ್ದಾರೆ. ಅದೇ ರೀತಿ ರಸ್ತೆ ಸಂಚಾರಕ್ಕೂ ಕೂಡ ಅನುಕೂಲ ಆಗಿದ್ದು ಎಂದಿನಂತೆ ಇಂದು ಸಹ ಸಹಜ ಸ್ಥಿತಿಗೆ ನೀರು ಹರಿದು ಬರುತ್ತಿದೆ. ಬ್ಯೂರೋ ರಿಪೋರ್ಟ್, ಕಲ್ಲಪ್ಪ ಪಾಮನಾಯಕ್, S9 ಟಿವಿ, ಹುಕ್ಕೇರಿ. ರಾಜ್ಯ ರಾಜಕೀಯದಲ್ಲಿ BJP ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ಅಂತಿಮ ಹಂತಕ್ಕೆ ಬಂದಿದ್ದು ಬಿಸಿ ಬಿಸಿ ಮಾತುಗಳು ಕೇಳಿಬರುತ್ತಿವೆ. ಗೆದ್ದ ಶಾಸಕರಲ್ಲಿ 10 ಮಂದಿಗೆ ಮಾತ್ರ ಮಂತ್ರಿಗಿರಿ ಪಕ್ಕಾ ಅನ್ನೋ ವಿಷಯ ಹೈಕಮಾಂಡ್ ಕೊಡುತ್ತಿದ್ದಂತೆ ಇತ್ತ ಗೆದ್ದವರಲ್ಲಿ ಆಂತರಿಕ ಗುದ್ದಾಟಕ್ಕೆ ವೇದಿಕೆ ಕಲ್ಪಿಸಿದಂತಾಗಿದೆ. ಯಾವೊಬ್ಬ ಶಾಸಕ ಸಚಿವ ಸ್ಥಾನದಿಂದ ವಂಚಿತವಾಗಲಿದ್ದಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಗೆದ್ದವರಲ್ಲಿ 10 ಮಂದಿಗೆ ಹಾಗೂ ಮೂಲ BJPಗರಿಗೆ 3 ಜನರಿಗೆ ಮಂತ್ರಿ ಮಾಡಿ ಅಂತ BJP ಹೈಕಮಾಂಡ್ CM BS ಯಡಿಯೂರಪ್ಪನವರಿಗೆ ಫರ್ಮಾನು ಹೊರಡಿಸಿದೆ. ಯಾವ ಶಾಸಕರ ಮೇಲೆ ಯಡಿಯೂರಪ್ಪ ಪ್ರೀತಿ ತೋರಲಿದ್ದಾರೆ, ಯಾವ ಶಾಸಕರಿಗೆ ಸಚಿವ ಸಂಪುಟ ಸೇರ್ಪಡೆ ಮಾಡಿಕೊಳ್ಳೋದಿಲ್ಲ ಅನ್ನೋದು ಇಂದು ರಾತ್ರಿ ವೇಳೆಗೆ ಸ್ಪಷ್ಟವಾಗಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 2ನೇ ಬಜೆಟ್ನಲ್ಲಿ ಸರ್ಕಾರಿ ಉದ್ಯೋಗಿಗಳಿಗೆ ಹಲವು ಕೊಡುಗೆ ನೀಡಿದ್ದಾರೆ. 6 ಲಕ್ಷ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ಫೋನ್ ನೀಡುವ ಬಗ್ಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಸ್ತಾಪಿಸಿದ್ದಾರೆ. ಪರಿಶಿಷ್ಟ ಪಂಗಡಕ್ಕೆ 53,700 ಕೋಟಿ ರೂಪಾಯಿ ಅನುದಾನ, ವೃದ್ಧರಿಗೆ, ದಿವ್ಯಾಂಗರಿಗೆ, ಅಂಗವಿಕಲರಿಗೆ 9.500 ಕೋಟಿ ರೂಪಾಯಿ ಅನುದಾನ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ 28,600 ಕೋಟಿ ರೂಪಾಯಿ ಅನುದಾನ ನೀಡುವ ಕುರಿತು ತಿಳಿಸಿದ್ದಾರೆ. ಗೋಕಾಕ್ ತಾಲೂಕಿನ ಕೊನ್ನೂರು ಮುನ್ಸಿಪಾಲ್ಟಿ ಪೊಲೀಸ್ ಸ್ಟೇಷನ್ ಪಕ್ಕದ ಬಸ್ ನಿಲ್ದಾಣವೊಂದು ಗಬ್ಬೆದ್ದು ನಾರುತ್ತಿರುವ ಬಗ್ಗೆ ಈ ಹಿಂದೆ ನಮ್ಮ S9 ಟಿವಿಯಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ತತ್ಕ್ಷಣವೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ದಂಡು ಎಚ್ಚೆತ್ತುಕೊಂಡು ಈಗ ಸ್ವಚ್ಛತೆಯ ಕಾರ್ಯದಲ್ಲಿ ತೊಡಗಿ ಬಸ್ ನಿಲ್ದಾಣವನ್ನು ಶುಚಿಯಾಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಉಮೇಶ್ ನಂದಗಾಂವ್, S9 ಟಿವಿ, ಗೋಕಾಕ್. ಆದಾಯ ತೆರಿಗೆಯಲ್ಲಿ ಬದಲಾವಣೆಯಾಗಿದೆ. ಭಾರಿ ಕಡಿತವಾಗಿದ್ದು 5 ಲಕ್ಷದಿಂದ 7.5 ಲಕ್ಷದವರೆಗಿನ ಆದಾಯದ ಮೇಲೆ ಶೇಕಡ 10% ತೆರಿಗೆ ವಿಧಿಸಲಾಗುವುದು. ಈ ಹಿಂದೆ ಇದು ಶೇಕಡ 20%ಷ್ಟಿತ್ತು. ಈಗ 7.5 ಲಕ್ಷದಿಂದ 10 ಲಕ್ಷದವರೆಗಿನ ಆದಾಯದ ಮೇಲೆ ಶೇಕಡ 15% ತೆರಿಗೆ ವಿಧಿಸಲಾಗುವುದು. 10 ಲಕ್ಷದಿಂದ
12.5 ಲಕ್ಷದವರೆಗೆ ಆದಾಯದ ಮೇಲೆ ಶೇಕಡ 20% ತೆರಿಗೆ ವಿಧಿಸಲಾಗುವುದು. ಈ ಹಿಂದೆ ಶೇಕಡ 30% ಈಗ 15 ಲಕ್ಷಕ್ಕಿಂತ ಹೆಚ್ಚು ಆದಾಯದ ಮೇಲೆ ಶೇಕಡ 30% ತೆರಿಗೆ ವಿಧಿಸಲಾಗುವುದು. 5 ಲಕ್ಷದೊಳಗಿನ ಆದಾಯಕ್ಕೆ ಯಾವುದೇ ತೆರಿಗೆ ವಿಧಿಸಲಾಗುವುದಿಲ್ಲ. ಲಾಭಾಂಶ ಹಂಚಿಕೆ ತೆರಿಗೆ ರದ್ದಾಗಿದ್ದು ಹೊಸ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಭರ್ಜರಿ ಉಡುಗೊರೆ ನೀಡಿದೆ. ಕಾರ್ಪೊರೇಟ್ ತೆರಿಗೆಯನ್ನ ಶೇಕಡ 15% ಇಳಿಕೆ ಮಾಡಿದ್ದು ಇದು ಹೊಸ ಕಂಪನಿಗಳಿಗೆ ಲಾಭ ತರಲಿದೆ. ಹಳೆ ಉತ್ಪಾದನಾ ಕಂಪನಿಗಳಿಗೆ ಶೇಕಡ 22% ತೆರಿಗೆ ವಿಧಿಸಲಾಗುವುದು ಎಂದು ಈ ಬಜೆಟ್ನಲ್ಲಿ ತಿಳಿದು ಬಂದಿದೆ. ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದಲ್ಲಿರುವ ಶ್ರೀ ಆಚಾರ್ಯ ಶಾಂತಿ ಸಾಗರ ತಪೋವನ ಶಿಕ್ಷಣ ಸಂಸ್ಥೆಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಆಶಾ ಐಹೊಳೆ ಅವರು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಶಾಲೆಯ ಅಧ್ಯಕ್ಷರಾದ ಜಿನ್ನಪ್ಪ ಚೌಗ್ಲಾ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸುಧಾ ಪೂಜೇರಿಯವರು ಅಧ್ಯಕ್ಷರನ್ನ ಸುಸ್ವಾಗತ ಎಂದು ಘೋಷಣೆ ಕೂಗುತ್ತಾ ಬರಮಾಡಿಕೊಂಡು ಶಾಲು ಹೊದಿಸಿ ಸನ್ಮಾನವನ್ನು ಸತ್ಕರಿಸಿದ್ದಾರೆ. ಇದರ ಜೊತೆಗೆ ಶಾಲೆಯ ಶಿಕ್ಷಕರು ಕೂಡ ಆಶಾ ಐಹೊಳೆ ಅವರಿಗೆ ಅರಸಿನ ಕುಂಕುಮವನ್ನು ನೀಡಿ ಸ್ವಾಗತಿಸಿದ್ದಾರೆ. ಇನ್ನು ಶಾಲೆಯ ಪ್ರತಿ ವರ್ಗಗಳಿಗೆ ಅಧ್ಯಕ್ಷರು ತೆರಳಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡುತ್ತಾ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಿರಬೇಕು, ಅದಕ್ಕಾಗಿ ತಾವುಗಳು ಹಲವಾರು ಕ್ಷೇತ್ರದಲ್ಲಿ ಕೊಡುಗೆ ನೀಡಿದ ವಿಜ್ಞಾನಿಗಳ, ಮಹಾನ್ ವ್ಯಕ್ತಿಗಳ, ಸಾಧನೆಗೈದ ಮಹಾಪುರುಷರ ಕಥೆಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಶಿಕ್ಷಣವೆಂದರೆ ಹುಲಿ ಹಾಲಿನಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕೆಂಬ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಕ್ಯವನ್ನು ನೆನಪಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ದಿನಪತ್ರಿಕೆಯ ಸಂಪಾದಕ ಡಾಕ್ಟರ್ ಎನ್ ಪ್ರಶಾಂತ್ ರಾವ್, ಶಾಲೆಯ ಕಾರ್ಯದರ್ಶಿಯಾದ SH ಹೊಳಿ, ಶಿಕ್ಷಕರಾದ ರೋಹಿಣಿ ಮಿಶಾಳೆ, ಮಹಿಷೇಶ್ವರಿ ಸಿದ್ದಣ್ಣವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸದ್ಗುರು ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠದ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು 80ನೇ ವರ್ಷದ ಜಯಂತ್ಯೋತ್ಸವ, 50ನೇ ವರ್ಷದ ಪೀಠಾರೋಹಣ ಹಾಗೂ 50ನೇ ವರ್ಷದ ಅಖಿಲ ಭಾರತ ವೇದಾಂತ ಪರಿಷತ್ ಸುವರ್ಣ ಮಹೋತ್ಸವ ಹಾಗೂ ಶ್ರೀ ಅಂಬಾ ಪರಮೇಶ್ವರಿ ಮಂದಿರದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಕಳೆದ 5 ದಿನಗಳಿಂದ ವಿಜೃಂಭಣೆಯಿಂದ ನಡೆಯಿತು. 5 ದಿನಗಳ ಕಾಲ ನಿರಂತರ ಪ್ರವಚನ, ಅನ್ನ ಸಂತರ್ಪಣೆ ಹಾಗೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇದೇ ವೇಳೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ 5 ದಿನಗಳ ಕಾಲ ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಕ್ತರು ಭಾಗವಹಿಸಿ ಪುನೀತರಾಗಿದ್ದಾರೆ. ಡಕೋಟಾ ಎಕ್ಸ್ಪ್ರೆಸ್ ಚಲನಚಿತ್ರ ತಾವೆಲ್ಲರೂ ನೋಡಿರಬಹುದು. ಆ ಚಿತ್ರದಲ್ಲಿ ಬಸ್ ಹದಗೆಟ್ಟ ಪರಿಸ್ಥಿತಿ ತಾವು ನೋಡಿದ್ದೀರಾ? ಅದಕ್ಕಿಂತ ಹದಗೆಟ್ಟ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಒಂದು ಬಸ್ಸಿನದ್ದಿದೆ. ಇಂದು ಸಾರಿಗೆ ಸಚಿವರ ತವರೂರಿನಲ್ಲಿ ಇಂತಹದೊಂದು ಘಟನೆ. ಖಾನಾಪುರ ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಸಾರ್ವಜನಿಕರು ಈ ಸರ್ಕಾರಿ ಬಸ್ನಲ್ಲಿ ಓಡಾಡಬೇಕಾದರೆ ಹಿಂದೇಟು ಹಾಕುತ್ತಿದ್ದಾರೆ. ಕಾರಣವೇನೆಂದರೆ ಬಸ್ಸಿನ ಗೇರ್ ಸರಿಯಾಗಿ ಬೀಳುವುದಿಲ್ಲ, ಬಸ್ಸಿನಲ್ಲಿ ಎಕ್ಸ್ಟ್ರಾ ಟೈರ್ ಜಾಕ್ವಿಲ್ ಇರುವುದಿಲ್ಲ. ಚಾಲಕರು ಮತ್ತು ನಿರ್ವಾಹಕರು ನಮ್ಮ ಮಾಧ್ಯಮದ ಮುಂದೆ ಮಾತನಾಡಬೇಕಾದರೆ ಹಿಂದೇಟು ಹಾಕುತ್ತಿದ್ದಾರೆ. ಕಾರಣವೇನೆಂದರೆ ನಾವು ವರದಿ ಮಾಡಿದ ಕೂಡಲೇ ಮೇಲಾಧಿಕಾರಿಗಳು ಅವರಿಗೆ ಕಿರುಕುಳ ನೀಡುತ್ತಾರಂತೆ. ಗುಜರಿಗೆ ಹೋಗಬೇಕಾದ ಬಸ್ಸುಗಳೆಲ್ಲ ಖಾನಾಪುರ ಘಟಕ ಮತ್ತು ಬೆಳಗಾವಿ 3ನೇ ಘಟಕದಲ್ಲಿ ಇವೆ. ಹೀಗಾದರೆ ಮುಂದೆ ಗತಿ ಏನು ಎಂಬುದು ಇಲ್ಲಿನ ಜನರಲ್ಲಿ ಕಾಡುತ್ತಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಸ್ಸಿನ ಪರಿಸ್ಥಿತಿಯನ್ನು ಸರಿಪಡಿಸುತ್ತಾರೆಯೋ ಅಥವಾ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.